ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ನ ತರ್ತಾ ಇದ್ದೀನಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆಯಿಂದ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇದೆ ಸೊ ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದಾರೆ ಅಂತ ನೋಡ್ತಾ ಹೋಗೋಣ ಈ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದ್ರ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿ ಸೊ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ್ಸ್ ಇ ಸಿ ಎಸ್ ಎಸ್ ಪ್ರೋಗ್ರಾಮ್ ಫಸ್ಟ್ ಸ್ಕೂಲ್ ಸ್ಟೂಡೆಂಟ್ಸ್ ಮೆರಿಟ್ ಕಮ್ ನೀಡಿ ಬೇಸ್ಡ್ ಟ್ವೆಂಟಿ 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 ಫೋರ್ ಟ್ವೆಂಟಿ ಫೈವ್ ಅಂತ ಇದೆ ಸೊ ಈಗ ಸ್ಕೂಲ್ ಮಕ್ಕಳಿಗೆ ನೋಡ್ತಾ ಹೋಗೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲಿಜಿಬಿಲಿಟಿ ಗೊತ್ತಾಗುತ್ತೆ ನಮಗೆ ಫಸ್ಟ್ ಪಾಯಿಂಟ್ ಏನು ಅವರು ಇಂಡಿಯನ್ಸ್ ಆಗಿರಬೇಕು ಸೆಕೆಂಡ್ ಪಾಯಿಂಟ್ ದ ಸ್ಟೂಡೆಂಟ್ ಮಸ್ಟ್ ಬಿ ಕರೆಂಟ್ಲಿ ಸ್ಟಡಿಂಗ್ ಇನ್ ಕ್ಲಾಸಸ್ ಒನ್ ಟು ಟ್ವೆಲ್ತ್ ಡಿಪ್ಲೊಮೊ ಐ ಟಿ ಐ ಆ್ಯಂಡ್ ಪಾಲಿಟೆಕ್ನಿಕ್ ಕೋರ್ಸಸ್ ಇನ್ ಪ್ರೈವೇಟ್ ಗೌರ್ನಮೆಂಟ್ ಆರ್ ಗೌರ್ನಮೆಂಟ್ ಏಡೆಡ್ ಸ್ಕೂಲ್ ಸೊ ಇಲ್ಲಿ ಕ್ಲಾಸ್ ಒನ್ನಿಂದ ಟೆಲ್ ಟ್ವೆಲ್ತ್ವರೆಗೂ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರ್ಗು ಅವರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದಾರೆ ಡಿಪ್ಲೊಮಾ ಓದ್ತಿರೋರು ಇಲ್ಲಿ ಏನು ಕೋರ್ಸಸ್ ಡಿಸ್ಪ್ಲೇ ಇದೆ ಇವರೆಲ್ಲ ಎಲಿಜಿಬಲ್ ಇದ್ದಾರೆ ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿ ಓದ್ತಿರೋರು ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಓದ್ತಿರೋರು ಪ್ರತಿಯೊಬ್ಬರು ಕೂಡ ಎಲಿಜಿಬಲ್ ಇದ್ದಾರೆ ಹಾಗೆ ಏಡೆಡ್ ಸ್ಕೂಲಲ್ಲಿ ಓದ್ತಿರೋರು ಕೂಡ ಎಲಿಜಿಬಲ್ ಇದ್ದಾರೆ ದ ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಪಾಸ್ ದ ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ವಿತ್ ಅಟ್ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಸೊ ಇಂದಿನ ಕ್ಲಾಸಲ್ಲಿ ನೀವು ಮಿನಿಮಮ್ ಐವತ್ತೈದು ಪರ್ಸೆಂಟೇಜ್ನ ಸ್ಕೋರ್ ಮಾಡಿರಬೇಕಂತೆ ಇದ್ರ ಜೊತೆಗೆ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ಮು ಎರಡೂವರೆ ಲಕ್ಷ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದೋಸ್ ಅಪ್ಲಿಕೆಂಟ್ಸ್ ಹೂ ಆರ್ ಫೇಸಿಂಗ್ ಪರ್ಸ್ನಲ್ ಆರ್ ಫ್ಯಾಮಿಲಿ ಕ್ರೈಸಿಸ್ ಸೊ ಇದರಲ್ಲಿ ಪ್ರಿಫ್ರೆನ್ಸ್ ಯಾರಿಗೆ ಕೊಡ್ತಾರೆ ಆ ಒಂದು ಫ್ಯಾಮಿಲಿನಲ್ಲಿ ಏನಾದರೂ ಒಂದು ಕ್ರೈಸಿಸ್ ಇದ್ದರೆ ಸೊ ಯಾರಿಗೆ ಅಮೌಂಟ್ ತುಂಬಾ ಅವಶ್ಯಕತೆ ಇದೆ ಮೊದಲು ಅವ ಅವರಿಗೆ ಪ್ರಿಫರೆನ್ಸ್ನ ಕೊಡ್ತಾರಂತೆ ಫಾರ್ ದೋಸ್ ಫಾರ್ ದೋಸ್ ಪರ್ಸುವಿಗೆ ಡಿಪ್ಲೊಮೊ ಕೋರ್ಸ್ ಓನ್ಲಿ ಸ್ಟೂಡೆಂಟ್ಸ್ ಪರ್ಸುವಿಗೆ ಡಿಪ್ಲೊಮೊ ಆಫ್ಟರ್ ಕ್ಲಾಸ್ ಟ್ವೆಲ್ತ್ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಸ್ಕಾಲರ್ಶಿಪ್ ಸೊ ಈಗ ಟ್ವೆಲ್ತ್ ಆದಮೇಲೆ ಡಿಪ್ಲೊಮಾ ಓದಿರ್ತಾರಲ್ಲ ಅವರು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದಾರೆ ಸೊ ಇಲ್ಲಿ ಕ್ಲಾಸ್ ಟ್ವೆಲ್ತ್ ಅಂತ ಅಂದರೆ ಇದು ಲೈಕ್ ಟ್ವೆಂತ್ ಟ್ವೆಲ್ತ್ ಆದಮೇಲೆ ಡಿಪ್ಲೊಮೋ ಅವರು ಕೂಡ ಎಲಿಜಿಬಲ್ ಇದ್ದಾರೆ ಇದು ಬೆನಿಫಿಟ್ಸು ಫಾರ್ ಕ್ಲಾಸ್ ಒನ್ ಟು ಸಿಕ್ಸ್ತ್ಗೆ ಹದಿನೈದು ಸಾವಿರ ಸ್ಕಾಲರ್ಶಿಪ್ ಇದೆ ಕ್ಲಾ ಸ್ಟ್ಯಾ ಫಸ್ಟ್ ಸ್ಟ್ಯಾಂಡರ್ಡಿಂದ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಹದಿನೈದು ಸಾವಿರ ಇದೆ ಸೆವೆಂತ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮತ್ತು ಡಿಪ್ಲೊಮೊ ಓದ್ತಿರೋರು ಐ ಟಿ ಐ ಮತ್ತು ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಅವ್ರಿಗೆ ಹದಿನೆಂಟು ಸಾವಿರ ಸ್ಕಾಲರ್ಶಿಪ್ನ ಕೊಡ್ತಾರೆ ಹಾಗಿದ್ದರೆ ಈ ಒಂದು ಸ್ಕಾಲರ್ಶಿಪ್ಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೋಡೋದಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ನಿಮ್ಮದು ಪ್ರೀವಿಯಸ್ ಇಯರ್ ಮಾರ್ಕ್ ಮಾರ್ಕ್ಶೀಟ್ಸ್ ಅಂದರೆ ನಿಮ್ಮ ಹಿಂದಿನ ವರ್ಷದ್ದು ಮಾರ್ಕ್ಸ್ ಕಾರ್ಡ್ಗಳು ಬೇಕು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಿಂದಿನ ವರ್ಷದ್ದು ಮಾರ್ಕ್ಸ್ ಕಾರ್ಡ್ ಐಡೆಂಟಿಟಿ ಪ್ರೂಫ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಸೊ ಈಗ ಸ್ಕೂಲಿಗೆ ನೀವು ಏನು ಅಡ್ಮಿಷನ್ ಆಗಿರ್ತೀರ ಆ ಒಂದು ಫೀಸ್ನ ಕಟ್ಟಿರ್ತೀರಲ್ಲ ಫೀಸ್ ರೆಸಿಪ್ಟ್ ಇರಬೇಕು ಮತ್ತು ಅಡ್ಮಿಷನ್ ಲೆಟರ್ ಇರಬೇಕು ಮತ್ತು ನಿಮ್ಮ ಒಂದು ಸ್ಕೂಲ್ದು ಐ ಡಿ ಕಾರ್ಡ್ ಇರಬೇಕು ಜೊತೆಗೆ ನಿಮ್ಮ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಅಂದರೆ ನಿಮ್ಮದೊಂದು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಓಕೆನಾ ನೆಕ್ಸ್ಟು ಇಲ್ಲಿ ಇನ್ಕಮ್ ಪ್ರೂಫ್ಗೆ ಸೊ ನಿಮ್ಮ ಒಂದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ಯಾಮಿಲಿ ಇನ್ಕಮ್ಮು ಎರಡೂವರೆ ಲಕ್ಷ ಇರಬೇಕು ಅಂತ ಸೊ ಇದಕ್ಕೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಸೊ ಇಲ್ಲಿ ನಿಮ್ಗೇನಾದರೂ ಫ್ಯಾಮಿಲಿ ಕ್ರೈಸಿಸ್ ಇತ್ತು ಪರ್ಸ್ನಲ್ ಕ್ರೈಸಿಸ್ ಇತ್ತು ಅಂತ ಇಫ್ ಅಪ್ಲಿಕೇಬಲ್ ಸೊ ಅದ್ರದ್ದು ಏನಾದರೂ ಪ್ರೂಫ್ನ ಬೇಕಾಗುತ್ತೆ ಸೊ ಹಾಗಿದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ ನಾನು ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ ಅದ್ರ ಮೇಲೆ ನೀವು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಫಸ್ಟ್ ರಿಜಿಸ್ಟರ್ ಆಗಬೇಕಾಗತ್ತೆ ನಿಮ್ಮ ಒಂದು ಇಮೇಲ್ ಐ ಡಿ ಕೊಟ್ಟು ಸೊ ಒಂದು ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಟು ರಿಜಿಸ್ಟ್ರೇಷನ್ ಆಗಬೇಕು ಯಾವ ವೆಬ್ಸೈಟ್ ವೆಬ್ಸೈಟಲ್ಲಿ ಅಂದರೆ ಬಡಿ ಫಾರ್ ಸ್ಟಡಿ ಅಂತ ಇದೆಯಲ್ಲ ಆ ಒಂದು ಸ್ಕಾಲರ್ಶಿಪ್ಪಲ್ಲಿ ಯು ವಿಲ್ ನಾವು ಬಿ ರೀಡೈರೆಕ್ಟೆಡ್ ಟು ದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ಬರುತ್ತೆ ರೀಡೈರೆಕ್ಟ್ ಆಗ್ತೀರಾ ಈ ಒಂದು ವೆಬ್ ಪೇಜಿಗೆ ಸೊ ನೆಕ್ಸ್ಟಲ್ಲಿ ಕ್ಲಿಕ್ ಆನ್ ದ ಸ್ಟಾರ್ಟ್ ಅಪ್ಲಿಕೇಶನ್ ಬಟನ್ ಅಂತ ಇರುತ್ತೆ ಆ ಒಂದು ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಸ್ಟಾರ್ಟ್ ಮೇಲೆ ಆಗ ಫಿಲ್ ದ ರಿಕ್ವೈರ್ಡ್ ಡೀಟೇಲ್ಸ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಏನಿರುತ್ತೋ ಅದನ್ನೆಲ್ಲ ನೀವು ಫಿಲ್ ಮಾಡ್ತಾ ಹೋಗ್ತೀರಾ ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ನ ಕೂಡ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ನಾ ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆ ಗ್ರೀನಲ್ಲಿ ನೋ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕು ಹಾಗಿದ್ರೆ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತಂದರೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಈ ಒಂದು ಸ್ಕಾಲರ್ಶಿಪ್ಗೆ ಕೊನೆ ದಿನಾಂಕ ಇದೆ ಸೊ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ನೆಕ್ಸ್ಟ್ ಇಲ್ಲಿ ಬಂದು ನೆಕ್ಸ್ಟ್ ಬಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ್ ಇ ಸಿ ಎಸ್ ಎಸ್ ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಇಲ್ಲಿ ಮೆರಿಟ್ ಕಮ್ ನೀರ್ ಬೇಸ್ ಸ್ಟೂಡೆಂಟ್ಸ್ ಈಗ ಅಂಡರ್ ಗ್ರ್ಯಾಜುಯೇಟ್ಗೆ ನೋಡ್ತಾ ಹೋಗೋಣ ಒಂದು ಸೆಕೆಂಡ್ ಈ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಏನೆಲ್ಲ ಎಲಿಜಿಬಿಲಿಟಿ ಇದೆ ಅಂತಂದರೆ ಇವರು ಕೂಡ ಇಂಡಿಯನ್ ಆಗಿರಬೇಕು ಇನ್ ನೆಕ್ಸ್ಟು ಸ್ಟೂಡೆಂಟ್ ಮಸ್ಟ್ ಬಿ ಪರ್ಸ್ಯೂಮ್ ಗ್ರ್ಯಾಜುಯೇಷನ್ ಕೋರ್ಸಸ್ ಜನರಲ್ ಕೋರ್ಸಸ್ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಬಿ ಸಿ ಎ ಎಕ್ಸೆಟ್ರಾ ಸೊ ಇದನ್ನು ಓದ್ತಾ ಇರಬೇಕು ಬಿ ಕಾಮ್ ಓದ್ತಿರೋರು ಈ ಒಂದು ಅಪ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೋದು ಬಿ ಎಸ್ ಸಿ ಬಿ ಎ ಬಿ ಸಿ ಎ ಯಾರು ಕೂಡ ಅಂಡರ್ ಗ್ರ್ಯಾಜುಯೇಟ್ ಅವರು ನೆಕ್ಸ್ಟು ಪೋಸ್ಟ್ ಗ್ರ್ಯಾಜುಯೇಟ್ ಅವ್ರು ಕೂಡ ಈ ಒಂದು ಜಾ ಈ ಒಂದು ಸ್ಕಾಲರ್ಶಿಪ್ ಅಪ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಬೋದು ಓಕೆನಾ ದ ಅಪ್ಲಿಕೆಂಟ್ಸ್ ಮಸ್ಟ್ ಅವ್

ಏನಾದರೂ ಪರ್ಸ್ನಲ್ ಮತ್ತು ಫ್ಯಾಮಿಲಿ ಕ್ರೈಸಿಸ್ ಇದ್ದರೆ ಅವ್ರಿಗೆ ಫಸ್ಟ್ ಇಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ ಸೊ ಗ್ರ್ಯಾಜುಯೇಟ್ ಜನ್ರಲ್ ಗ್ರಾಜೇಟ್ ಕೋರ್ಸಿಗೆ ಸೊ ಯಾವುದು ಜನ್ರಲ್ ಗ್ರಾಜೇಟ್ ಕೋರ್ಸ್ ಯಾವ್ದು ಬರುತ್ತೆ ಬಿ ಸಿ ಎ ಬಿ ಎಸ್ ಸಿ ಬಿ ಕಾಮ್ ಅವ್ರಿಗೆಲ್ಲ ಮೂವತ್ತು ಸಾವಿರನ ಕೊಡ್ತಾ ಇದ್ದಾರೆ ಪ್ರೊಫೆಷ್ನಲ್ ಗ್ರ್ಯಾಜುಯೇಟ್ ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್ ಆಗಿರ್ಬೋದು ಎಮ್ ಬಿ ಬಿ ಎಸ್ ಆಗಿರ್ಬೋದು ಅವ್ರಿಗೆಲ್ಲ ಐವತ್ತು ಸಾವಿರನ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಪ್ರೀವಿಯಸ್ ಇಯರ್ದು ಮಾರ್ಕ್ಸ್ ಮಾರ್ಕ್ಸ್ ಶೀಟ್ಸ್ ಬೇಕಾಗುತ್ತೆ ಐಡೆಂಟಿಟಿ ಪ್ರೂಫ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಇವಾಗ ಅಡ್ಮಿಷನ್ ಆಗಿರೋ ಅಂಥದ್ದು ನಿಮ್ಮ ಅಡ್ಮಿಷನ್ ಪ್ರೂಫ್ಗೆ ಫೀಸ್ ರೆಸಿಪ್ಟ್ ಬೇಕು ಅಡ್ಮಿಷನ್ ಲೆಟರು ನಿಮ್ಮ ಒಂದು ಐ ಡಿ ಕಾರ್ಡು ಪ್ರತಿಯೊಂದು ಕೂಡ ಬೇಕಾಗುತ್ತೆ ನಿಮ್ಮ ಹಾಗೆ ನಿಮ್ಮ ಒಂದು ಪಾಸ್ಬುಕ್ಕು ಕೂಡ ಬೇಕು ಇಲ್ಲಿ ಇನ್ಕಮ್ ಪ್ರೂಫ್ಗೆ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಗೇನ್ ಇಲ್ಲೂ ಕೂಡ ನೀವು ರಿಜಿಸ್ಟರ್ ಆಗಬೇಕು ಫಸ್ಟು ರಿಜಿಸ್ಟರ್ ಆಗಿ ನಿಮ್ಮ ರಿಜಿಸ್ಟರ್ಗೆ ನಿಮ್ಮ ಒಂದು ಇಮೇಲ್ನ ಹಾಕಿ ಸೊ ಫೋನ್ ನಂಬರ್ನ ಹಾಕಿ ರಿಜಿಸ್ಟರ್ ಆಗ್ತೀರಾ ಓಕೆನಾ ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಈ ಅಪ್ಲಿಕೇಶನ್ ಲಿಂಕ್ ಅಪ್ಲಿಕೇಶನ್ನ ಲಿಂಕ್ನ ಕೊಟ್ಟಿರ್ತೀನಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಓದಿ ಅಪ್ಲೈ ಮಾಡಿ ಓಕೆನಾ ಇದಕ್ಕೂ ಕೂಡ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಆಗಿರುತ್ತೆ ಈಗ ಪೋಸ್ಟ್ ಗ್ರಾಜ್ಯುಯೇಟ್ ಅವ್ರದ್ದು ನೋಡ್ತಾ ಹೋಗೋಣ ಇವ್ರಿಗೆಲ್ಲ ಏನು ಎಲಿಜಿಬಿಲಿಟಿ ಇದೆ ಅಂತ ನೋಡ್ತಾ ಹೋಗೋಣ ಇವರು ಕೂಡ ಇಂಡಿಯನ್ಸ್ ಆಗಿರಬೇಕು ಮತ್ತು ಇವರೇನು ಓದ್ತಾ ಇರಬೇಕು ಅಂತಂದರೆ ಎಮ್ ಕಾಮ್ ಎಮ್ ಎ ಇದೆಲ್ಲ ಜನರಲ್ ಕೋರ್ಸ್ ಬರುತ್ತೆ ಪ್ರೊಫೆಷ್ನಲ್ ಕೋರ್ಸ್ ಲೈಕ್ ಎಮ್ ಟೆಕ್ ಎಮ್ ಬಿ ಎ ಅವ್ರು ಮಾಡ್ತಿರೋರ್ಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಇವರು ಕೂಡ ಮಿನಿಮಮ್ ಐವತ್ತೈದು ಪರ್ಸೆಂಟೇಜ್ ಸ್ಕೋರ್ ಮಾಡಿರಬೇಕು ಫ್ಯಾಮಿಲಿ ಇನ್ಕಮ್ಮು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಇವ್ರಿಗೆ ಪೋಸ್ಟ್ ಗ್ರಾಜ್ಯುಯೇಟ್ ಅವ್ರಿಗೆ ಮೂವತ್ತೈದು ಸಾವಿರ ಇದ್ದಾರೆ ಹಾಗೆ ಪ್ರೊಫೆಷ್ನಲ್ ಪೋಸ್ಟ್ ಗ್ರಾಜ್ಯುಯೇಟ್ ಅವ್ರಿಗೆ ಎಪ್ಪತ್ತೈದು ಸಾವಿರ ಕೊಡ್ತಾರೆ ವರ್ಷಕ್ಕೆ ಸೊ ಇಲ್ಲಿ ಕೂಡ ಇವ್ರಿಗೂ ಸೇಮ್ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ಹಾಗೇ ನೀವು ಕೂಡ ಫಸ್ಟ್ ಟೈಮ್ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ರೆ ರಿಜಿಸ್ಟ್ರೇಷನ್ ಫಸ್ಟು ರಿಜಿಸ್ಟರ್ ಆಗಬೇಕು ಇವ್ರಿಗೂ ಕೂಡ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಹಾಗೆ ಯಾರೆಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಇವರೆಲ್ಲ ಕೂಡ ಸ್ಕಾಲರ್ಶಿಪ್ ಬೆನಿಫಿಟ್ಸ್ನ ತೊಗೊಂಡಿರೋರು ಐ ಓಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಇಷ್ಟ ಆಗಿದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಶೇರ್ ಮಾಡಿ ಯಾಕಂತಂದರೆ ಅವರು ಕೂಡ ಈ ಒಂದು ಬೆನಿಫಿಟ್ನ ತಗೊಳ್ಳಿ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೆ ವಾಟ್ಸಪಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಎಲ್ಲ ಚಾನೆಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಥ್ಯಾಂಕ್ ಯು